मंगलूर नगर पोलिस कमिश्नर कुलदीप कुमार जैन आयोजित इंदिन फोन इन कार्यक्रम दूर महापूरवे हरदु बंदिदे सुमारु 31 करे दाखलागिदवे दूर संचार निर्वहणे के संबंधित बंदिद्दु परिशीलिसि सूक्त कानून क्रम कैगोळ्ळुवुदागि कमिश्नर तिळिसिद्दारे। नगर मण्णगुड्डे पोलिस ठाणे हळे वाहन तेरवु माडबेकु केएमसी विजय गोडंगडिगळल्लि गांजा माराट माडुव साध्यते इद्दु परिशीलनेयन्न नडेसबेकु। कावूरु जंक्षन् रस्ते दाटुवुत्तिरुव जाग इंदिरा क्यांटीन् बळि फुट्पात् समस्ये इद्दु इदन्न सरिपडिसबेकेंब आग्रह केळिबंतु। पांडेश्वरद बळि हेल्मेट् इल्लदे द्विचक्र वाहन सवाररु अड्डाडुत्तिद्दु कानूनु क्रम कैगोळ्ळबेकेंब आग्रहवू केळिबंतु। एन मुक्क सर्विस् रोड् पक्क ग्यारेज् न लारी निलुगडेयिंदागि शाला मक्कळिगे समस्ये उंटागिदे। मंगळूरु रैल्वे जंक्षन् गे तेरळुव बळि नामफलक सरिपडिसबेकेंब बेडिकेयु केळिबंदिदे। नागूरि बळि घन वाहनगळ कर्कश हार्न् पळ्नीर् बळि रस्ते बदि पार्किंग् माडुत्तिरुवुदक्के सार्वजनिकरु आक्षेपवन्न व्यक्तपडिसिदारे। काटिपळ्ळ कृष्णापुर बळि मक्कळु हेल्मेट् हाकदे द्विचक्र वाहनदल्लि ओडाडुत्तिद्दु अड्डादिड्डि संचारक्के ब्रेक् हाकबेकेंदु दूरु दाखलागिदे। नगरद खासगि सर्विस् बस्गळल्लि विद्यार्थिगळु नेताडिकोंडु होगुत्तिरुवुदु कूड अपायकारियागिद्दु इदक्के ಕಡಿವಾಣ ಹಾಕಬೇಕೆಂಬ ಬೇಡಿಕೆ ಸಾರ್ವಜನಿಕರಿಂದ ಕೇಳಿಬಂದಿದೆ। ಕರಾವಳಿ ಸರ್ಕಲ್ ಸಿಗ್ನಲ್ ಬಳಿ ಬಸ್ ನಿಲ್ಗಡೆಗೆ ಅವಕಾಶ ನೀಡುವುದರಿಂದ ಸಮಸ್ಯೆ ಉಂಟಾಗುತ್ತದೆ। ಬಸ್ ನಿಲ್ದಾಣದಲ್ಲಿಯೇ ಬಸ್ ಅನ್ನು ನಿಲ್ಲಿಸಲು ಸೂಚಿಸಿ ಎಂಬ ಬೇಡಿಕೆ ಬಂತು। ಏನೋ ಮಂಗಳೂರಿನ ಹಂಪನಕಟ್ಟೆ ಬಳಿ ಹಾಕಲಾಗಿರುವ ಸಿಗ್ನಲ್ ವ್ಯವಸ್ಥೆ ಸದ್ಯಕ್ಕೆ ತೆರವುಗೊಳಿಸದಿರುವುದಕ್ಕೆ ಆಗುವುದಿಲ್ಲ। ನಾವು ಟ್ರಾಫಿಕ್ ಸಮಸ್ಯೆ ಸುಗಮಗೊಳಿಸಲು ಎಲ್ಲಾ ಕ್ರಮ ವಹಿಸುತ್ತಿದ್ದಾರೆ। ಸಾರ್ವಜನಿಕರು ನೀಡಿದ ಸಲಹೆಗಳನ್ನು ಸ್ವೀಕರಿಸಿ ಸೂಕ್ತ ಕ್ರಮ ವಹಿಸುತ್ತೇವೆಂದು ಕಮಿಷನರ್ ಕುಲದೀಪ್ ಸ್ಪಷ್ಟನೆ ನೀಡಿದರು। ಡಿಸಿಪಿಗಳಾದ ದಿನೇಶ್ ಕುಮಾರ್ ಅಂಶ್ ಕುಮಾರ್ ಉಪಸ್ಥಿತರಿದ್ದರು। ಹಲೋ ಹಲೋ ಕಮಿಷನರ್ ಗೆ ನಮಸ್ತೆ। ಹಾ ನಮಸ್ತೆ, ಪ್ಲೀಸ್ ಟೆಲ್ ಮೀ, ಹೇಳಿ। ಹೇಳಿ। ನಮ್ಮ ಬಕ್ಕೆ ಪೊಲೀಸ್ ಸ್ಟೇಷನ್ ನ ಸುತ್ತಮುತ್ತ ಮಾಡಿದ ಹಳೆ ವಾಹನ ಹಲವಾರು ವರ್ಷಗಳಿಂದ ಇತ್ತಲೇ ನಿಲ್ಲಿಸಿರುವುದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಸರ್। ಮತ್ತೆ ಈ ಬಗ್ಗೆ ಸಂಬಂಧಪಟ್ಟ ಇಲ್ಲಿ ಏನು ಪ್ರಯೋಜನ ಆಗಿಲ್ಲ, ಆದ್ರಿಂದ ಸುತ್ತ ಕ್ರಮ ತೆಗೆದುಕೊಂಡು ಹಳೆ ವಾಹನಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಪರಿಸರವನ್ನು ಸ್ವಚ್ಛ ಸುಂದರಪಡಿಸಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ। ಓಕೆ ಓಕೆ, ಅದು ಸ್ವಲ್ಪ ಕೋರ್ಟ್ ಪರ್ಮಿಷನ್ ಬರೋದಕ್ಕೆ ತುಂಬಾ ತಡ ಆಗ್ತಾ ಇದೆ। ಅದು ಕೋರ್ಟ್ ಪರ್ಮಿಷನ್ ಬಂದ ತಕ್ಷಣ ಮಾಡ್ತೀವಿ ನಾವು। ವಿ ಆರ್ ಆನ್ ದ ಪ್ರೋಸೆಸ್। ಎಲ್ಲಾ ಸ್ಟೇಷನ್ ಅಲ್ಲಿ ಇಂತ ವಾಹನಗಳು ನಾವು ಐಡೆಂಟಿಫೈನು ಮಾಡಿದೀವಿ, ಪಟ್ಟಿನು ಮಾಡಿದೀವಿ, ಕೋರ್ಟ್ಗೆ ಬರ್ದಿದೀವಿ। ಅದು ಪರ್ಮಿಷನ್ ಬಂದ ತಕ್ಷಣ ನಾವು ಮಾಡ್ತೀವಿ। ಈ ಮಂಗಳದೇವಿ ಟೆಂಪಲ್ ಹತ್ರ ಒಂದು ಪಾರ್ಕಿಂಗ್ ಸೆಂಟರ್ ಈಗ ಹಾಗೆ ಉಂಟದ್ದು, ಪಾರ್ಕಿಂಗ್ ಬಾರಿ ತೊಂದರೆ ಆಗ್ತದೆ ಸೆಂಟ್ರಲ್ ಮುಂಭಾಗ। ಒಂದು ಮೇನ್ ರೋಡ್ ಅನ್ನು ಆಕ್ಯುಪೈ ಮಾಡಿ ಸೆಂಟರ್ ಅಲ್ಲಿ ಒಂದು 50 ಗಾಡಿ ನಿಲ್ತದೆ ಕಾರ್ ಎಲ್ಲ, ಅದು ಫ್ರೈಡೆ ತುಂಬಾ ಕಷ್ಟ, ನಮ್ಗೆ ತುಂಬಾ ಕಷ್ಟ ಆಗ್ತದೆ ಹೋಗ್ಲಿಕ್ಕೆ, ಎಲ್ಲ ಬ್ಲಾಕ್ ಆಗಿರ್ತದೆ, ಅಲ್ಲಾಡಿಸುದಿಲ್ಲ, ನಡು ಮಾರ್ಗದಲ್ಲಿ ಪಾರ್ಕ್ ಮಾಡಿ ಹೋಗ್ತಾರೆ। ಅದೇ ಫ್ರೈ ಈಗ ಎಲ್ಲಿ ಜಾಸ್ತಿ ರಶ್ ಇರೋ ಟೈಮ್ ಅಲ್ಲಿ ನಾವು ಪೊಲೀಸರವರು ಅಲ್ಲಿ ಹಾಕ್ತೀವಿ, ಬೇರೆ ಈಗ ಯಾಕೆಂದ್ರೆ ದೇವಸ್ಥಾನ ಬರೋರವರು ಅವರೇ ಉಪಯೋಗ ಮಾಡ್ತಾರೆ, ಪಾರ್ಕಿಂಗ್ ಫೆಸಿಲಿಟಿ ಬೇರೆ ಅಲ್ಲಿ ಇಲ್ಲವೇ ಇಲ್ಲ। ಸೊ ಅದು ವಿ ಹ್ಯಾವ್ ಟು, ಯಾವಾಗ ರಶ್ ಇರ್ತದೆ ವಿ ಟ್ರೈ ಟು ಮ್ಯಾನೇಜ್ ಇಟ್ ಆತರದ ಸ್ವಲ್ಪ ರೋಡ್ ಸೆಂಟರ್ ಪಾರ್ಕಿಂಗ್ ಅದೇ ಈಗ ಅದು ದಟ್ ಹ್ಯಾವ್ಸ್ ಟು ಬಿ ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ। ಇಲ್ಲ ಸರ್ಕಲ್ ಮಾಡಿದ್ರೆ ಜಾಗ ಪೂರ್ತಿ ಏನು ಪರಿಣಾಮ ಆಗುದಿಲ್ಲ, ಮತ್ತೆ ಆ ಸರ್ಕಲ್ ಮಾಡಿದ್ರೆ ಸುಮ್ಮನೆ ಸುತ್ತಿ ಸುತ್ತಿ ಎಲ್ಲರೂ ಹೋಗ್ಬೇಕು, ಎಲ್ಲಿಯೋ ಯಾರೋ ಪಾರ್ಕ್ ಮಾಡಕ್ ಆಗಲ್ಲ। ಠೀಕ್ ಹೇ, ನಾವು ಸ್ವಲ್ಪ ಅದು ಪರಿಶ್ರಮ ಮಾಡ್ತೀವಿ। ಆ ರೀತಿ ಏನಾದ್ರೂ ಇದ್ರೆ ಅದು ಮ್ಯಾನೇಜ್ಮೆಂಟ್ ಹತ್ರ ಅಥವಾ ಕಾರ್ಪೊರೇಷನ್ ಮಾತಾಡಿ ಏನಾದ್ರೂ ಬೋಲಾರ್ಡ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಏರಿಯಾ ಡೆಸಿಗ್ನೇಟ್ ಮಾಡಿ ಮಾಡಿದ್ರೆ ಸ್ವಲ್ಪ ಇದಾಗ್ಬೋದು, ವಿ ವಿಲ್ ಸಿ। ಈ ಕಡೆ ಸಿಟಿ ಬಸ್ ನಿಲ್ತಾರೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಸಿಕ್ಕಿ ಬಿದ್ದಾಗಿರ್ತದೆ ಅಲ್ಲಿ ಟ್ರಾಫಿಕ್ ಬಂದ್ ದೊಡ್ಡ ದೊಡ್ಡ ಲಾರಿ ಸಹ ಬರ್ತದೆ ಆ ಕಡೆಯಿಂದ। ಸರ್ವಿಸ್ ರೋಡ್ ನಲ್ಲಿ ಸರ್, ಮುಖ್ಯ ಹತ್ರ ಅಲ್ಲಿ ಒಂದು ಗ್ಯಾರೇಜ್ ಇದೆ ಸರ್, ಆ ಗ್ಯಾರೇಜಿನ ಪಕ್ಕದಲ್ಲಿ ಸರ್ವಿಸ್ ರೋಡ್ ನ ಎಲ್ಲೆಲ್ಲ ಅವರದ್ದು ಲಾರಿ ಲೈನ್ ಗೆ ನಿಲ್ಲಿಸ್ತಾರೆ ಸರ್, ಅದು ಲಾರಿದ ಗ್ಯಾರೇಜ್ ದೊಡ್ಡದು। ಸೈಡ್ ನಲ್ಲಿ ಒಂದು ಸ್ಕೂಲ್ ಸರ್, ಚರ್ಚಿ ಸ್ಕೂಲ್, ಆ ಸ್ಕೂಲ್ ಗೆ ಎಲ್ಲ ಮಕ್ಕಳು ಅಲ್ಲಿಂದ ಹೋಗ್ತಾ ಬರ್ತಾ ಇರ್ತಾರೆ, ಬಟ್ ಆಚೆಯಿಂದ ಬರುವಾಗ ನಮ್ಗೆ ಯಾವ್ದು ವೆಹಿಕಲ್ ಕಾಣಲ್ಲ, ಯಾಕೆಂದ್ರೆ ಉದ್ದ ಟ್ರಕ್ಸ್ ಎಲ್ಲ ನಿಂತ್ಕೊಂಡಿರುತ್ತೆ ಸರ್ವಿಸ್ ರೋಡ್ ನಲ್ಲಿ ಸರ್, ಭಾರಿ ಸಾರ್ವಜನಿಕರ ಸಮಸ್ಯೆ ಆಗ್ತಾ ಉಂಟು ಸರ್। ಠೀಕ್ ಠೀಕ್, ಇದು ಇವತ್ತು ನಾಳೆ ಒಳಗಡೆ ತೆರವುಗೊಳಿಸ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ ನಾವು। ಎಸ್ ಥ್ಯಾಂಕ್ ಯು ಸರ್। ಏನ್ ಗೊತ್ತಾ ಸರ್, ಈಗ ಮಂಗಳೂರು ಟ್ರಾಫಿಕ್ ಅಲ್ಲಿ ನಮ್ಮ ಊರಿನ ಅವ್ರ ಕೆಲ್ಸಕ್ಕೆ ಇರೋದು ಭಾರಿ ಕಡಿಮೆ ಸರ್। ಒಂದು ಆ ಬಗ್ಗೆ ಊರಿನವರಿಗೆ ಸ್ವಲ್ಪ ಕೆಲಸ ಸಿಗುವಾಗಿದ್ರೆ ಒಳ್ಳೆ,
ಮೈಸೂರಲ್ಲಿ ಯಾವಾಗ ನೋಡಿದ್ರು ಸ್ವಲ್ಪ ಬೆಳಿಗ್ಗೆ ಟ್ರಾಫಿಕ್ ಇರುತ್ತೆ ಸರ್, ಈ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಸ್ವಲ್ಪ ತಾಪತ್ರೆ ಜಾಸ್ತಿ ಇರುತ್ತೆ. ಅಷ್ಟೇ ಸರ್, ಒಂದು ನಮ್ಮ ಊರಿನವರಿಗೆ ಸ್ವಲ್ಪ ಯುವಕರಿಗೆ ಕೆಲಸ ಸಿಗ್ಬೇಕು, ಇಲ್ಲಿ ಟ್ರಾಫಿಕ್ ಜಾಸ್ತಿ ಅಥವಾ ಅದು ಕೆಲಸ ಸಿಗಬೇಕು ನಾ, ಅವರೇ ಅದಕ್ಕೆ ಪ್ರಯತ್ನ ಪಡಬೇಕು. ಅವ್ರು ನಮ್ಮ ಹತ್ರ ಬಂದ ಗೈಡೆನ್ಸ್ ಕೇಳಿದ್ರೆ ನಾವು ಗೈಡೆನ್ಸ್ ಕೇಳ್ತೀವಿ, ಬಟ್ ಬಲವಂತವಾಗಿ ಕೆಲಸ ಕೊಡೋಕ್ಕೂ ಆಗಲ್ಲ, ಮತ್ತೆ ಅವ್ರಿಗೂ ಸಿಗೋದು ಇಲ್ಲ. ಅದು ಆ ಮೋಟಿವೇಶನ್ ಸೆಲ್ಫ್ ಇರಬೇಕು, ಹೌದು ನನಗೆ ಸಿಕ್ಕಬೇಕು. ಯಾಕೆಂದ್ರೆ ಸುಮಾರು ಅಂತದ ಎಕ್ಸಾಮ್ಸ್ ಇರ್ತದೆ, ಎಕ್ಸಾಮ್ಸ್ ಅವರು ಪಾಸ್ ಮಾಡಿದರೆ ಖಂಡಿತವಾಗಿ ಸಿಗ್ತದೆ, ಅದಕ್ಕೆ ಫಸ್ಟ್ ಅಪ್ಲೈ ಮಾಡಬೇಕು. ಇಲ್ಲಿರೋರು ಅಪ್ಲೈಯೇ ಮಾಡೋದಿಲ್ಲ, ಅಪ್ಲೈಯೇ ಮಾಡೋದಿಲ್ಲ, ನಾ ಅವ್ರಿಗೆ ಸಿಗೋದು ಪ್ರಶ್ನೆ ಎಲ್ಲಿ ಬರ್ತದೆ? ಆಮೇಲೆ ಹೇಳಿ, ಒಂದೇ ಸಿಗರೇಟ್ ಇದ್ರೇನಿದ್ರು ಅಲ್ಲಿ ಪ್ರಾರಿಗೆ ಅಟ್ಟ ಮಾಡಿದ್ರು, ಭಾರಿ ಪ್ರಾಬ್ಲಮ್ ಸರ್. ಅದು ನಾವು ಪರಸ್ಪರಿಗೆ ನಮ್ಮ ಓರ್ವ ಸ್ಟೇಷನ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ, ಲಾಸ್ಟ್ ವೀಕ್ ಅಲ್ಲಿ ಕೂಡ ಇಂತ ಸಣ್ಣ ಸಣ್ಣ ಗೂಡ್ಸ್ ಅಂಗಡಿ ಏನ್ ಕಾಲೇಜ್ ಸ್ಕೂಲ್ ಸುತ್ತಮುತ್ತ ಇದೆ, ಸುಮಾರು ಒಂದು 350 ಕಡೆ ನಾವು ದಾಳಿ ಮಾಡಿದೀವಿ. ಲಾಸ್ಟ್ ವೀಕ್ ಅದ್ರ ಮೇಲೆ ಮಾಡಿದೀವಿ ನಾವು 350 ಅಂಗಡಿಗಳ ಮೇಲೆ ದಾಳಿ ಮಾಡಿದೀವಿ, ಮತ್ತೆ ಮಾಡ್ತೀವಿ. ಆಯ್ತು, ಈ ಅಂಗಡಿ ಬಗ್ಗೆನೂ ಮಾಡ್ತೀವಿ. ಓಕೆ, ಗೊತ್ತಾಯ್ತು ನನಗೆ, ಗೊತ್ತಾಯ್ತು, ನಾನು ಮಾಡ್ತೀನಿ. ಎಸ್ ಎಸ್ ಸರ್, ಇದು ಅಂಪನೇಟ್ ಸಿಗ್ನಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಹ್ಮ್, ಅದು ಹಂಗೆ ಇರ್ತದೆ, ಅದು ಚೇಂಜ್ ಮಾಡಕ್ ಆಗಲ್ಲ, ಅದು ಹಂಗೆ ಇರ್ತದೆ ಹಂಪನ್ ಕಟ್ಟ. ತೊಂದರೆ ಕೊಡದು, ಈಗ ಬಸ್ಸಿನಿಂದಾಗಿ ತೊಂದರೆ ಸರ್. ಆಮೇಲೆ ಅಡಿಗೆಯಿಂದ ನಡ್ಕೊಂಡು ಹೋಗಿ ಅಲ್ಲಿ ನಾನು ಸ್ವಲ್ಪ ಪಿಕಪ್ ಮಾಡಿ ಅವರು ಬ್ಲಾಕ್ ಮಾಡೋದ್ರಿಂದ ಬೇರೆಯವರಿಗೆ ತೊಂದರೆ ಅಷ್ಟ ಆಗುತ್ತೆ. ಹೌದು, ನಿಜ ನಿಜ, ಕರೆಕ್ಟ್. ಎಲ್ಲರಿಗೂ ಇಲ್ಲೇ ಅದು ಅದು ಒನ್ ಆಫ್ ದ ಪ್ರಾಬ್ಲಮ್ ಇದೆ. ಇನ್ನೊಂದು ಪ್ರಾಬ್ಲಮ್ ಏನಿದೆ, ಈಗ ಅಕ್ಕಪಕ್ಕದಲ್ಲೇ ರೋಡ್ ಓಪನಿಂಗ್ಸ್ ಇದೆ, ನಾವು ಅಲ್ಲಿ ಸಿಗ್ನಲ್ ಹಾಕಿದ್ರೆ ಅನಾವಶ್ಯಕವಾಗಿ ಬೇರೆ 3 ಕಡೆರವರು ಕನಿಷ್ಠ 1.5 ನಿಮಿಷ ವೆಯ್ಟ್ ಮಾಡಬೇಕಾಗ್ತದೆ ಅಲ್ಲಿ. ಈಗ ಏನಾಗ್ತಾ ಇದೆ, ಓನ್ಲಿ ಫಾರ್ 10-12 seconds ಯು ಆರ್ ವೆಯ್ಟಿಂಗ್ ಬಿಕಾಸ್ ಆಫ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ರಿಮೈನಿಂಗ್ ಟೈಮ್ ಫ್ರೀ ಫ್ಲೋ ಆಫ್ ಟ್ರಾಫಿಕ್ ಇದೆ. ಸೊ ನಾವು ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡಿದರೆ ಈಗ ಅಲ್ಲಿ ಬ್ಲಾಕ್ ಆಗದ ಸಂದರ್ಭದಲ್ಲೇ ಬರುವುದಿಲ್ಲ ಆ ಥರದ, ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ. ಈ ವ್ಯವಸ್ಥೆ ಬೇರೆ ಎಲ್ಲ ವ್ಯವಸ್ಥೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೋರ್ ಫ್ರೂಟ್ಫುಲ್, ಅದಕ್ಕೆ ಇದು ಕಂಟಿನ್ಯೂ ಮಾಡ್ತೀವಿ ನಾವು. ಈ ಹಾರ್ನ್ಗಳ ಬಗ್ಗೆ ಈಗಾಗಲೇ ನಾವು ಸುಮಾರು ಡ್ರೈವ್ಸ್ ಮಾಡಿದ್ದೀವಿ, ಕ್ರಮ ಕೈಗೊಂಡಿದ್ದೀವಿ. ಮೊನ್ನೆ ಒಂದು ನಿನ್ನೆ ಈ ಬಸ್ ಮಾಲೀಕರದ ಇನ್ನೊಂದು ಮೀಟಿಂಗು ಮಾಡಿಸಿದ್ದೇನೆ. ಮೀಟಿಂಗ್ ಮಾಡಿ ಅವ್ರಿಗೆ ಶಿಸ್ತುಬದ್ಧವಾಗಿ ಮತ್ತೆ ಅದು ಹೇಳಿದ್ದೇನೆ, ವಾರ್ನಿಂಗ್ ಕೊಟ್ಟು ಯಾವುದೇ ಕಾರಣಕ್ಕೆ ಹಾರ್ನ್ ಹಾಕಬಾರ್ದು. ಸೊ ಕಾಲಕಾಲಕ್ಕೆ ನಾವು ತಿಳಿಸ್ತಾ ಇದ್ದೀವಿ, ಮತ್ತೆ ಕ್ರಮನೂ ಕೈಗೊಳ್ತಾ ಇದ್ದೀವಿ. ಸ್ವಲ್ಪ ದಿನಗಳು ಆಗ್ತದೆ ಬಹುಶಃ ಇದು ಒಂದು ಮೈಂಡ್ ಸೆಟ್ ಬದಲಾವಣೆ ಆಗೋದಕ್ಕೆ ನಾವು ಸರಿಪಡಿಸ್ತೀವಿ. ಓಕೆ, ಓಕೆ. ಸೊ ತಾವು ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೆಳಿಗ್ಗೆಯಿಂದ ಬೇಗ ಇರಲ್ಲ, ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಅದು ಯಾವುದು ಸ್ಕೂಲ್ ಏನಾದರೂ ಇದ್ರೆ ಆ ಕಡೆ ಮುಗಿಸ್ಕೊಂಡು ಈ ಕಡೆ ಬರ್ತಾರೆ. ಇದು ಪೊಲೀಸ್ ವ್ಯವಸ್ಥೆನೂ ಮಾಡೋದು ಮತ್ತೆ ಫುಟ್ಪಾತ್ ಎಲ್ಲ ಕ್ಲಿಯರ್ ಮಾಡೋದು ವ್ಯವಸ್ಥೆ ಮಾಡ್ತೇನೆ. ಹೇಳಿಮ್ಮ,
ಸರ್, ಇಲ್ಲಿ ಟ್ರಾಫಿಕ್ ಇದ್ದು ಟೂ ವೀಲರ್ ತುಂಬಾ ಸಮಸ್ಯೆ ಕೊಡ್ತಾ ಇದಾರೆ ಸರ್. ನಾವು ನೋಡಿ ಲೇಡೀಸ್ ಸ್ವಲ್ಪ ಜಾಗ್ರತೆಯಲ್ಲಿ ಮೆಲ್ಲ ಹೋಗ್ತಾ ಇದ್ರು, ಬಂದು ರ್ಯಾಶ್ ಆಗಿ ಬಂದ್ರು, ಸಿಕ್ಕಾಪಟ್ಟೆ ಲೆಫ್ಟ್ ಇಂದ ಓವರ್ಟೇಕ್ ಮಾಡೋದು, ನುಗ್ಗೋದು. ಮೊನ್ನೆ ನನ್ಗೆ ನಾನು ಸಿಗ್ನಲ್ ಅಲ್ಲಿ ಸ್ಟಾಪ್ ಮಾಡಿ ಸ್ಲೋ ಮೂವ್ ಮಾಡ್ತಾ ಇದ್ದೇನೆ, ಪೊಲೀಸೇ ಇದ್ದಾರೆ ಸರ್ ಎದು, ಅವರೇ ನನ್ಗೆ ಮೂವ್ ಮಾಡುವಂತ ಸಿಗ್ನಲ್ ಕೊಟ್ಟಿದ್ದಾರೆ. ನಾನು ಮೂವ್ ಮಾಡಿ ಟರ್ನ್ ಮಾಡುವಾಗ ಸೀದಾ ಬಂದು ಹೊಡೆದು ನನ್ಗೆ ಡೆಂಟ್ ಮಾಡಿ ಓಡಿದ್ದಾರೆ ಹುಡುಗರು. ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ, ಅವರು ಏನ್ ಮಾಡಿದ್ರು ಇಲ್ಲಿ ನಡೀತಾ ಇದೆ. ಹೆಲ್ಮೆಟ್ ಹಾಕೋದಿಲ್ಲ, ರ್ಯಾಶ್ ಆಗಿ ಓಡಿಸ್ತಾರೆ, ಮೂರು ಮೂರು ಜನ ಕುತ್ಕೊಂಡು ಹೋಗ್ತಾರೆ, ಯಾರು ಹೇಳುವವರು ಕೇಳುವವರು ಇಲ್ಲ. ನಾನು ಹೋಗಿ ಪೊಲೀಸಿಗೆ ಇದ್ರು ಇನ್ಫಾರ್ಮ್ ಮಾಡಿದೆ ಕಂಪ್ಲೇಂಟ್ ಅಂತ ಹೇಳಿ, ರಿಜಿಸ್ಟರ್ ಮಾಡಿಕೊಂಡು ಹೋಗಿ ಇನ್ಫಾರ್ಮ್ ಮಾಡಿ ಬಂದೆ. ಈಗ ತಮ್ಮ ತಮ್ಮ ಸಮಸ್ಯೆ ನನಗೆ ಅರ್ಥ ಆಗಿದೆ. ಇದು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ತೀರ್ತದೆ. ಇದಕ್ಕೆ ಎಸ್ ಪಿ ಗ್ರಾಮಾಂತರ ಪ್ರದೇಶ ಪುತ್ತೂರು ದಕ್ಷಿಣ ಕನ್ನಡ ಎಸ್ ಪಿ ರವರು ಬರ್ತಾರೆ, ಅವ್ರ ಗಮನಕ್ಕೆ ತರ್ತೇನೆ. ಮತ್ತೆ ತಾವು ಅವ್ರಿಗೆ ಸ್ವಲ್ಪ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ಅವ್ರು ಕ್ರಮ ಕೈಗೊಳ್ತಾರಮ್ಮ ಅದ್ರ ಬಗ್ಗೆ. ಇವತ್ತು ಫೋನಿಂಗ್ ಕಾರ್ಯಕ್ರಮದಲ್ಲಿ ಸುಮಾರು 31 ಕಾಲ್ಗಳು ಬಂದಿದೆ. ಈ ಕಾಲ್ ನಮಗೆ ಬೇರೆ 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 ಕಡೆಯಿಂದ ಸಿಟಿ ವ್ಯಾಪ್ತಿಯಿಂದ ಬಂದಿದೆ. ಮೇನ್ ಇಂಪಾರ್ಟೆಂಟ್ ನಮ್ಮ ಸಿಟಿ ಒಳಗಡೆಯಿಂದ ಜಾಸ್ತಿ ಬಂದಿದೆ. ಈ ಮೇನ್ ಕಾಲ್ಸಲ್ಲಿ ಈಗ ನೋಡಬೇಕು ಅಂತ ಟ್ರಾಫಿಕ್ ವಿಚಾರವಾಗಿ ಸುಮಾರು ಜನ ನಮ್ಮ ಅವರವ್ರ ಸಲಹೆಗಳು ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಪ್ರೈವೇಟ್ ಬಸ್ಸಸ್ ಮತ್ತು ಅದು ಆ ಶಿಸ್ತು ಫಾಲೋ ಮಾಡದೇ ಕೆಲವು ತೊಂದರೆಗಳು ಏನಾಗ್ತಾಯಿದೆ ಅದ್ರ ಬಗ್ಗೆ ಅವರು ಸಲಹೆ ಕೊಟ್ಟಿದ್ದಾರೆ. ನಾವು ಈಗ ಅದು ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ ಮತ್ತು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಸರಿಯಾದ ರೀತಿ ಕ್ರಮ ಕೈಗೊಳ್ತೀವಿ. ಅದು ಈಗ ನಮ್ಮ ಸ್ಟೇ ನಮ್ಮ ಡಿಸ್ಟ್ರಿಕ್ಟ್ ಗಡಿಭಾಗಲ್ಲಿ ಇದೆ. ಸೊ ಅದಕ್ಕೆ ಈ ಕಡೆ ಕೇರಳ ರಾಜ್ಯ ಇರುವಾಗ ಅಲ್ಲಿಂದ ವಾಹನಗಳು ಹೆಚ್ಚಿನ ಓಡಾಡ್ತದೆ. ಕಾನೂನು ಎಲ್ಲರಿಗೂ ಒಂದೇ ಇದೆ. ನಾವು ಯಾವ ವೆಹಿಕಲು ತಪ್ಪು ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ, ಕ್ರಮ ಕೈಗೊಳ್ತೀವಿ.